ಶ್ರೋತೃಗಳೇ, ಈಗ ನಮ್ಮ ಜೊತೆ ಡಾಕ್ಟರ್ ಗಂಗಾಧರ ಸೋಮಯಾಜಿ KS ಅವರಿದ್ದಾರೆ. ಅವರು ಎನೆಪ್ಪಯ್ಯ ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರು, ಹಾಗೆಯೇ ಕಿವಿ ಮೂಗು ಗಂಟಲು ವಿಭಾಗದ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಮುಖ್ಯವಾಗಿ ಇವತ್ತಿನ ದಿನಸಗಳಲ್ಲಿ ನಾವು ಹೆಚ್ಚು ಕೇಳಿ ಬರ್ತಾ ಇರುವಂಥ ಅಲರ್ಜಿ ಹಾಗೆ ಸೈನಸೈಟಿಸ್, ಈ ಎರಡು ವಿಷಯಗಳನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಸಾಮಾನ್ಯವಾಗಿ ಜನರಿಗೆ ಹೆಚ್ಚಾಗಿ ಶೀತ ಅಥವಾ ಹೆಚ್ಚು ಈ ಥರ ಸೀನುವಂಥದ್ದು ಇಂಥದ್ದೆಲ್ಲ ಇದ್ದರೆ ನಾವೊಂದು ಅಲರ್ಜಿ ಅಂತ ಹೇಳುವಂಥ ಒಂದು ಕ್ರಮ ಇದೆ. ಬೇರೆ ಬೇರೆ ವಿಷಯಗಳಿಗೂ ಕೂಡ ಅಲರ್ಜಿ ಅಂತ ಹೇಳ್ತೀವಿ. ಈ ಅಲರ್ಜಿ ಅನ್ನುವಂಥದ್ದು ಮುಖ್ಯವಾಗಿ ಯಾಕಾಗಿ ಬರ್ತದೆ ಮತ್ತು ಏನದು? ಈ ಅಲರ್ಜಿ ಅನ್ನುವಂಥದ್ದು ಕೇಳಲಿಕ್ಕೆ ಬಹಳ ಸಣ್ಣ ಪದ, ಆದರೆ ಅದರಿಂದ ಉಂಟಾಗುವಂತಹ ಸಮಸ್ಯೆಗಳು ಮಾತ್ರ ಬಹಳಷ್ಟಿದ್ದಾವೆ. ಈ ಅಲರ್ಜಿ ಅನ್ನುವಂಥದ್ದು ಸಾಧಾರಣ ಮನುಷ್ಯನಿಗೆ ದೇಹದ ಯಾವುದೇ ಒಂದು ಅಂಗದಲ್ಲಿ ಬರ್ಬೋದು. ನಾವೀಗ ಏನು ಹೇಳ್ತೇವೆ ಅಂದರೆ, ಫ್ರಮ್ ಹೇರ್ ಫಾಲಿಕಲ್ ಆಫ್ ದ ಹೆಡ್ ಟು ದ ಟೋ ನೇಲ್ ಎ ಪರ್ಸನ್ ಕ್ಯಾನ್ ಬಿ ಅಲರ್ಜಿಕ್. ಪರ್ಸನ್ ಕ್ಯಾನ್ ಬಿ ಅಲರ್ಜಿಕ್ ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಅಂತ ಕೂಡ ಇನ್ನೊಂದು ಸೆಂಟೆನ್ಸ್ ಇದೆ. ಹೀಗೆ ಅಲರ್ಜಿ ಅನ್ನುವಂಥದ್ದು ನಮ್ಮ ಕಿವಿ ಮುಗು ಗಂಟಲಿಗೆ ಸಂಬಂಧಪಟ್ಟಾಗೆ ತಗೊಂಡ್ರೆ, ಇದರಲ್ಲಿ ಮುಖ್ಯವಾಗಿ ಧೂಳಿಗೆ ಬರುವಂಥ ಅಲರ್ಜಿ, ಇನ್ನು ಆಹಾರ ಪದಾರ್ಥಗಳಿಗೆ ಬರುವಂಥ ಅಲರ್ಜಿ, ಇದೆರಡು ಮುಖ್ಯ ಆಗ್ತದೆ. ಇದಲ್ಲದೆ ಕೆಲವೊಮ್ಮೆ ನಾವು ಸೇವನೆ ಮಾಡಿದಂತಹ ಮದ್ದಿರ್ಬೋದು, ಯಾವುದೇ ಕಾರಣಕ್ಕಾಗಿ ನಾವು ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ತಗೊಂಡ್ರೆ ಅದಕ್ಕೆ ಕೂಡ ಕೆಲವೊಮ್ಮೆ ಅಲರ್ಜಿ ಆಗೋದಿರ್ತದೆ. ಅದು ಸಾಧಾರಣವಾಗಿ ಒಂದು ಮೂರನೆಯ ಟೈಪಿನ ಅಲರ್ಜಿ ಅಂತೇಳಿ ಹೇಳ್ಬೋದು. ಆದರೆ ಹೆಚ್ಚಿನವರಿಗೆ ಬರುವಂಥದ್ದು ಈ ಧೂಳಿಗೆ ಸಂಬಂಧಪಟ್ಟಂಥ ಅಲರ್ಜಿ. ಅಂತಹ ಅಲರ್ಜಿ ಹೊಂದಿರುವವರು ಸಾಧಾರಣ ENT ಡಾಕ್ಟರ್ಗಳ ಹತ್ರ ಬಂದು ಚಿಕಿತ್ಸೆಗೋಸ್ಕರ ಬರ್ತಾರೆ. ಈ ಅಲರ್ಜಿ ಅಂತ ಹೇಳಿದರೆ ಇದು ಮುಖ್ಯವಾಗಿ ಏನನ್ನು ಉಂಟು ಮಾಡ್ತದೆ ಡಾಕ್ಟ್ರೆ? ಈ ಧೂಳಿಗೆ ಸಂಬಂಧಪಟ್ಟಂಥ ಅಲರ್ಜಿ ಅನ್ನುವಂಥದ್ದು ಹೆಚ್ಚಾಗಿ ನಮ್ಮ ಶ್ವಾಸ ಜಾಗದಲ್ಲಿ ಉಂಟಾಗುವಂತಹ ಅಲರ್ಜಿ. ಅಂದರೆ ಆ ಶ್ವಾಸನಾಳ ನಮ್ಮದು ಶುರುವಾಗುವುದು ಮೂಗಿನಿಂದ, ಅದು ಮೂಗಿನಿಂದ ನಂತರ ಗಂಟಲು, ಗಂಟಲಿನಿಂದ ನಮ್ಮ ವಿಂಡ್ ಪೈಪ್ ಅಂತ ಏನು ಹೇಳ್ತೇವೆ ಅಲ್ಲಿಗೆ ಹೋಗ್ತದೆ, ಅಲ್ಲಿಂದ ಮತ್ತೆ ನಮ್ಮ ಶ್ವಾಸಕೋಶಕ್ಕೆ ಹೋಗ್ತದೆ. ಇದು ನಮ್ಮ ಉಸಿರಾಡುವಂಥ ಜಾಗಕ್ಕೆ ಸಂಬಂಧಪಟ್ಟಂಥ ಸ್ಟ್ರಕ್ಚರ್ಗಳು. ಇದರಲ್ಲಿ ನಾವೀಗ ಉಸಿರಾಡುವಾಗ ನಮ್ಮ ವಾತಾವರಣದಲ್ಲಿರುವಂಥ ಧೂಳಿನ ಕಣಗಳಿರಬಹುದು ಅಥವಾ ಯಾವುದೇ ಒಂದು ಹೂವಿನ ಪರಾಗ ಇರಬಹುದು, ಈ ಥರದ ಬಹಳಷ್ಟು ಅಲರ್ಜನ್ ಅಂತೇಳಿ ಏನು ಹೇಳ್ತೇವೆ ಅದು ನಮ್ಮ ವಾತಾವರಣದಲ್ಲಿ ಇರ್ತದೆ. ಅದನ್ನು ಯಾವುದೇ ವ್ಯಕ್ತಿ ಅದನ್ನು ಶ್ವಾಸ ತಕ್ಕೊಂಡಾಗ ಅದು ದೇಹದಲ್ಲಿ ಒಂದು ವಿಧದ ರಿಯಾಕ್ಷನನ್ನು ಉತ್ಪತ್ತಿ ಮಾಡ್ತದೆ. ಅದಕ್ಕೆ ನಾವು ಆ್ಯಕ್ಚುಲಿ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಂತ ಹೇಳ್ತೇವೆ, ಇನ್ನು ಜ್ವರದಲ್ಲಿ ಅದನ್ನು ಅನಫಿಲಾಕ್ಸಿಸ್ ಅಂತ ಹೇಳ್ತೇವೆ. ಹೀಗೆ ಅದಕ್ಕೆ ಬೇರೆ ಬೇರೆ ವಿಧದ ಟರ್ಮಿನಾಲಜಿಗಳಿದ್ದಾವೆ. ಅದರಲ್ಲಿ ಅದು ಮೇನ್, ಅದರಿಂದಾಗಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ರೀತಿಯ ಸೆಕ್ರೆಟರಿ ಸೆಲ್ಸ್ ಅಂತ ಇರ್ತದೆ, ಅದು ನಮ್ಮ ದೇಹದಲ್ಲಿ ವಿವಿಧ ಥರದ ಒಂದು ರಿಯಾಕ್ಷನನ್ನು ಉತ್ಪತ್ತಿ ಮಾಡ್ತದೆ. ಈ ರಿಯಾಕ್ಷನನ್ನು ಉತ್ಪತ್ತಿ ಮಾಡುವಾಗ ಸಾಮಾನ್ಯವಾಗಿ ಅವನಿಗೆ ಹೀಗೆಯೇ ಧೂಳಿನಿಂದ ಆದ ಅಲರ್ಜಿ ಅಂತ ಗೊತ್ತಾಗುವುದು ಹೇಗೆ? ಹೆಚ್ಚಿನ ಸಲ ಪೇಷಂಟ್ಸಿಗೆ, ನಮ್ಮ ಚಿಕಿತ್ಸೆಗೆ ಬರುವ ಪೇಷಂಟ್ಸಿಗೆ ಏನಾಗಿರ್ತದೆ ಅಂತ ಹೇಳಿದರೆ, ಒಂದು ಸರಿಯಾದ ಒಂದು ಹಿಸ್ಟ್ರಿ ಇರ್ತದೆ ಅವರ ಹತ್ರ. ಈಗ ಹೆಚ್ಚಿನ ಸಲ ಅವರೊಂದು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತಾರೆ, ಅಲ್ಲಿ ಅವರು ಸಾಧಾರಣ ಮೊದಲನೇ ಸಲ ಹೋಗೋದಿರ್ಬೋದು, ಅಲ್ಲಿದು ಯಾವುದೋ ಒಂದು ಜಾಗದಲ್ಲಿ ಅವರು ಉಸಿರು ತಗೊಂಡಾಗ ಅವರಿಗೆ ಇದ್ದಕ್ಕಿದ್ದಾಗೆ ಒಂಥರ ಮೂಗಿನಲ್ಲಿ ಕೆರೆತ, ಹಾಗೆ ಗಂಟಲಿನಲ್ಲಿ ಕೆರೆತ, ಅದು ಫಸ್ಟ್ ಮೊದಲು ಶುರುವಾಗುವಂಥ ಒಂದು ಸಿಂಪ್ಟಮ್ ಆಗಿರ್ತದೆ. ಅದಾದ ಮೇಲೆ ನೆಕ್ಸ್ಟ್ ಸ್ಟೇಜಿನಲ್ಲಿ ಏನಾಗ್ತದೆ, ಅವರಿಗೆ ತುಂಬ ಸೀನು ಬರಲಿಕ್ಕೆ ಶುರುವಾಗ್ತದೆ, ಮೂಗು ಕಣ್ಣು ಇದೆಲ್ಲ ಕೂಡ ತುರಿಕೆ ಹೆಚ್ಚಾಗ್ತದೆ, ಹಾಗೆ ಮೂಗಿನಲ್ಲಿ ಆಗಲಿ ಕಣ್ಣಿನಲ್ಲಿ ಆಗಲಿ ನೀರು ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಸಿವಿಯಾರಿಟಿಗೆ ಹೋದರೆ ಅದು ನೆಕ್ಸ್ಟ್ ಶ್ವಾಸನಾಳಕ್ಕೆ ಇಳಿಬೋದು, ಆಗ ಕೆಲವರಿಗೆ ಉಸಿರಾಡುವಂತಹ ಸಮಸ್ಯೆ, ಒಂದು ಎದೆ ಹಿಡಿತ ಹಾಗಿದ್ದೆಲ್ಲ ಬರಬಹುದು, ಉಸಿರಾಡುವಾಗ ಶಬ್ದ ಬರಲಿಕ್ಕೆ ಶುರು ಆಗ್ಬೋದು. ಹೀಗೆ ಇದು ಮೂಗಿನಿಂದ ಶ್ವಾಸನಾಳಕ್ಕೆ ಇಳಿಯುವಂಥ ಲಕ್ಷಣಗಳು. ಈಗ ಈ ಥರ ಅಲರ್ಜಿ ಇದ್ದವರಿಗೆ ಅಲರ್ಜಿ ಉಂಟು ಅಂಥೇಳಿ ಏನಾದರೂ ಟೆಸ್ಟ್ಗಳನ್ನು ಮಾಡುವಂಥದ್ದುಂಟ? ಖಂಡಿತ ಇದೆ. ಹೆಚ್ಚಿನ ಸಲ ನಾವು ವೈದ್ಯರುಗಳು ನಾವು ಫಸ್ಟು ಪೇಷಂಟ್ಸನ್ನು ಮೀಟ್ ಆಗುವಾಗ ಅವರ ಹತ್ರ ಕೇಳ್ತೇವೆ, ಈಗ ಅವರದ್ದು ಸಿಂಪ್ಟಮ್ ಎಲ್ಲ ಹೇಗೆ ಶುರುವಾಯಿತು, ಅವರೀಗ ಯಾವುದಾದ್ರೊಂದು ಹೊಸ ಜಾಗಕ್ಕೆ ಹೋಗಿದ್ದರಾ, ಯಾವುದಾದ್ರೊಂದು ಹೊಸ ಥರದ ಆಹಾರ ಪದಾರ್ಥ ಸೇವನೆ ಮಾಡಿದ್ದೀರಾ, ಹೀಗಿದ್ದೆಲ್ಲ ಹಿಸ್ಟ್ರಿ ಕೇಳ್ತೇವೆ. ಸಾಧಾರಣ ಒಂದು 100ರಲ್ಲಿ ಒಂದು 80-90% ಭಾಗ ನಾವು ಹಿಸ್ಟ್ರಿಯಿಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಆದರೆ ಇಂಥದೇ ಅಲರ್ಜಿಯಿಂದ ಅವರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂಥೇಳಿ ಕಂಡುಹಿಡಿಬೇಕಾದರೆ ನಮಗೆ ಕೆಲವೊಂದು ಟೆಸ್ಟ್ಗಳು ಬೇಕಾಗ್ತದೆ. ಅದಕ್ಕೆ ನಾವು ಸ್ಕಿನ್ ಟೆಸ್ಟ್ ಅಂತ ಹೇಳ್ತೇವೆ. ಅಂದರೆ ಆ ಅಲರ್ಜಿನ ಎಕ್ಸ್ಟ್ರಾಕ್ಟ್, ಅಂದರೆ ಅದರದ್ದೊಂದು ಸಣ್ಣ ಅಂಶವನ್ನು ತಕ್ಕೊಂಡು, ಅದು ಯೂಶ್ವಲಿ ಕೈಗೆ ನಾವು ಕೊಡುವಂಥದ್ದು, ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅಲ್ಲಿ ಅಲರ್ಜಿನ ಎಕ್ಸ್ಟ್ರಾಕ್ಟನ್ನು ನಾವು ಅಲ್ಲಿಗೆ ಸೂಜಿ ಚುಚ್ಚಿನ ಮೂಲಕ ಒಂದು ಇಂಜೆಕ್ಟ್ ಮಾಡ್ತೇವೆ.
ಮತ್ತೆ ಒಂದು 10-15 ಅಬ್ಸರ್ವ್ ಮಾಡ್ತೇವೆ ಅದನ್ನು, ಆ ಜಾಗದಲ್ಲಿ ಏನಾದರೂ ಕೆಂಪಾಗ್ತದಾ, ಆ ಜಾಗ ದಪ್ಪ ಆಗ್ತದಾ, ಇದನ್ನೆಲ್ಲ ನೋಡ್ತೇವೆ. ಅದು ನಮಗೆ ಇಂಥದೇ ಅಲರ್ಜಿಯನ್ನಿಂದ ಇವರಿಗೆ ತೊಂದರೆ ಉಂಟಾಗಿದೆ ಅನ್ನೋದು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಈಗ ಧೂಳು ಅಂತ ಹೇಳಿದ ಕೂಡಲೇ ಅದರಲ್ಲಿ ಬೇಕಾದಷ್ಟು ವಿಷಯಗಳು ಇರಬಹುದು, ವಸ್ತುಗಳು ಇರಬಹುದು. ಅದರಲ್ಲಿ ಯಾವ ವಸ್ತುವಿನಿಂದ ಇವರಿಗೆ ತೊಂದರೆ ಆಗ್ತದೆ ಅನ್ನೋದು ಅದರಲ್ಲಿ ಗೊತ್ತಾಗ್ತದ ಹೇಗೆ? ಈ ಸ್ಕಿನ್ ಟೆಸ್ಟಿನಲ್ಲಿ ಕೆಲವೊಮ್ಮೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಆದರೆ ಹೆಚ್ಚಿನ ಸಲ ಏನಾಗ್ತದೆ ತೊಂದರೆ ಅಂತ ಹೇಳಿದರೆ, ಸಾಧಾರಣ ಒಂದೇ ಒಂದು ಅಲರ್ಜಿನ್ಗೆ ಅಲರ್ಜಿ ಆಗುವಂಥ ಸಂಭವನೀಯತೆ ಕಡಿಮೆ. ಹೆಚ್ಚಿನವರಿಗೆ ಒಂದು 10 ಇರ್ಬೋದು 15 ಇರ್ಬೋದು, ಹೀಗಿದ್ದು ವಿವಿಧ ಅಲರ್ಜನ್ನಿಂದಾಗಿ ಅವರಿಗೆ ತೊಂದರೆ ಉಂಟಾಗಿರ್ತದೆ. ಅದಕ್ಕೆ ಅಷ್ಟು ಪ್ರತಿಯೊಂದಕ್ಕೂ ನಾವೊಂದು ಇಂಜೆಕ್ಷನನ್ನು ಕೊಡುವುದು ಕೆಲವೊಮ್ಮೆ ಕಷ್ಟ ಸಾಧ್ಯ. ಒಂದು ವೇಳೆ ಮಾಡಿದರೂ ಕೂಡ ಅದು ಜನರಿಗೆ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಬರ್ಬೋದು. ಹಾಗಾಗ್ಲಿಕ್ಕೆ ಹೋಗಿ ನಾವು ಸಾಧಾರಣ ನಮ್ಮ ಕ್ಲಿನಿಕಲ್ ನಾಲೆಜ್ ಮೇಲೆ ನಾವು ಪೇಷಂಟಿಗೆ ಚಿಕಿತ್ಸೆ ಶುರು ಮಾಡ್ತೇವೆ. ಸಾಮಾನ್ಯವಾಗಿ ಈ ಅಲರ್ಜಿಗೆ ಚಿಕಿತ್ಸೆ ಯಾವ ಥರ? ಇದಕ್ಕೆ ಚಿಕಿತ್ಸೆ ಅಂತ ಹೇಳಿದರೆ ಬೆಸ್ಟ್ ಚಿಕಿತ್ಸೆ ಹೇಳೋದಾದರೆ, ನಮಗೆ ಯಾವುದು ಅಲರ್ಜನ್ ಅಂಥೇಳಿ ಗೊತ್ತಾದರೆ ಅದರಿಂದ ದೂರ ಇರುವಂಥದ್ದು. ಹಾಗೆ ಮಾಡಲಿಕ್ಕೆ ಸಾಧ್ಯ ಆದರೆ 100% ಅದಕ್ಕೆ ರಿಲೀಫ್ ಅಥವಾ ಕ್ಯೂರ್ ಸಾಧ್ಯತೆ ಇದೆ. ಹೆಚ್ಚಿನವರಿಗೆ ಏನಾಗ್ತದೆ, ನಾನು ಆಗಲೇ ಹೇಳಿದಾಗೆ ಒಂದು ಅಲರ್ಜನ್ ಅಲ್ಲ, ಸಾಧಾರಣ 2 ಇರ್ಬೋದು 4 ಇರ್ಬೋದು 8 ಇರ್ಬೋದು, ಹೀಗೆ ಬಹಳಷ್ಟು ಥರದ ಅಲರ್ಜನ್ಗಳು ಅವರಿಗೆ ಅಲರ್ಜಿಯನ್ನು ಉಂಟು ಮಾಡ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಯಾವುದೇ ಜಾಗಕ್ಕೆ ಹೋದರೂ ಕೂಡ ಅವರಿಗೆ ಆ ಅಲರ್ಜಿಯಿಂದ ದೂರ ಇರುವ ಸಾಧ್ಯತೆಗಳು ಅವರಿಗೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಎರಡನೇ ವಿಧ ಅಂತ ಹೇಳಿದರೆ ಮೆಡಿಸಿನ್ ಕೊಡುವಂಥದ್ದು, ಡ್ರಗ್ಸ್ ಕೊಡುವಂಥದ್ದು ಅವರಿಗೆ, ಆ ಚಿಕಿತ್ಸೆಯನ್ನು ನಾವು ಶುರು ಮಾಡ್ತೇವೆ. ಈಗ ಅಲರ್ಜಿ ಬರುವಂಥದ್ದು ಒಂದು ಹಿಸ್ಟಮಿನ್ ಅಂತ ಹೇಳುವ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಜಾಸ್ತಿ ಉತ್ಪತ್ತಿಯಾದರೆ ಅದರದ್ದು ಎಲ್ಲ ಸಿಂಪ್ಟಮ್ಗಳು ಕೂಡ ಕಾಣಿಸಿಕೊಳ್ತದೆ. ಅದಕ್ಕೆ ನಾವು ಕೊಡುವಂಥ ಮೆಡಿಸಿನ್ ಆಂಟಿ ಹಿಸ್ಟಮಿನಿಕ್ಸ್ ಅಂತ ಹೇಳ್ತೇವೆ. ಅಂದರೆ ಈಗ ಆ ಹಿಸ್ಟಮಿನ್ ಏನು ಕೆಲಸ ಮಾಡ್ತದಲ್ಲ ಅದನ್ನೆಲ್ಲ ಕೂಡ ಕಡಿಮೆ ಮಾಡುವಂಥದ್ದು. ಈಗ ಹೆಚ್ಚಿನ ಸಲ ನಾನು ಆಗಲೇ ಹೇಳಿದಾಗೆ ಸೀನು ಬರುವಂಥದ್ದು ಅಥವಾ ಕಣ್ಣಿನಲ್ಲಿ ಮೂಗಿನಲ್ಲಿ ತುರಿಸುವಂಥದ್ದು, ನೀರು ಬರುವಂಥದ್ದು ಅಥವಾ ಉಸಿರಾಡುವ ತೊಂದರೆ ಬರುವಂಥದ್ದು, ಇದೆಲ್ಲ ಕೂಡ ಶುರುವಿನಲ್ಲಿ ನಾವು ಈ ಥರದ ಟ್ಯಾಬ್ಲೆಟ್ಸ್ ಕೊಡುವ ಮೂಲಕ ಅದನ್ನು ಕಂಟ್ರೋಲ್ ತರಲಿಕ್ಕೆ ನೋಡ್ತೇವೆ. ಸಾಧಾರಣ ನಾವು ಒಂದು ಮೆಡಿಸಿನ್ ಶುರು ಮಾಡಿದರೆ ಅದರಿಂದ ಸಾಧಾರಣ ಕಡಿಮೆ ಅಂತ ಹೇಳಿದರೂ ಕೂಡ ಒಂದು 3-4 ವಾರ ವ್ಯಕ್ತಿ ಆ ಪರ್ಟಿಕ್ಯುಲರ್ ಮಾತನನ್ನು ತಗೊಳ್ಬೇಕಾಗ್ತದೆ. ಅದರೊಟ್ಟಿಗೆ ಇನ್ನು ಮೂಗಿನ ಅಲರ್ಜಿಯೇ ಹೌದು ಅಂತ ನಮಗೆ ಗ್ಯಾರಂಟಿ ಆದರೆ ನಾವು ಅದಕ್ಕೆ ಮೂಗಿಗೆ ಅದಕ್ಕೆ ಸ್ಪ್ರೇ ಬರ್ತದೆ, ಅದರಲ್ಲಿ ಕೂಡ ಸ್ಟೀರಾಯ್ಡ್ ಮದ್ದಿನ ಸ್ಪ್ರೇ ಇರಬಹುದು ಅಥವಾ ಈ ಆಂಟಿಹಿಸ್ಟಮಿನಿಕ್ ಸ್ಪ್ರೇ ಕೂಡ ಇರಬಹುದು. ಇನ್ನು ಕೆಲವೊಮ್ಮೆ ಅದೆರಡರದ್ದು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡುವಂಥ ಮದ್ದು ಕೂಡ ಇರ್ತದೆ, ಅದನ್ನು ಕೂಡ ಪೇಷಂಟಿಗೆ ನಾವು ಉಪಯೋಗಿಸ್ಲಿಕ್ಕೆ ಹೇಳ್ತೇವೆ. ಇದು ಎಲ್ಲ ಮೆಡಿಸಿನ್ನು ಕೂಡ ಸಾಧಾರಣ 3-4 ವಾರ ಪೇಷಂಟ್ ಉಪಯೋಗಿಸಬೇಕಾಗ್ತದೆ. ಇದರಲ್ಲಿ ಪೇಷಂಟಿನ ಒಂದು ಸಲದ ಸಿಂಪ್ಟಮ್ ಇದರಲ್ಲಿ ಕಡಿಮೆ ಆಗ್ತದೆ. ಮುಂದೆ ಅಲರ್ಜಿ ಮತ್ತೆ ಬರದೇ ಇದ್ದಾಗೆ ಅವರೊಂದು ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ, ಜಾಗ್ರತೆ ಮಾಡಬೇಕಾಗ್ತದೆ. ಅಂದರೆ ಒಂದು, ಜಾಸ್ತಿ ಧೂಳಿರುವ ಕಡೆ ಹೋಗಬಾರದು. ಇನ್ನು ಕೆಲವೊಮ್ಮೆ ಮನೆಯಲ್ಲಿಯೇ ಬಹಳಷ್ಟು ಧೂಳಿರ್ತದೆ, ಹೆಚ್ಚಿನವರಿಗೆ ಗೊತ್ತೇ ಆಗೋದಿಲ್ಲ. ಮನೆಯಲ್ಲಿ ಈಗ ಅವರದ್ದು ಪೀಠೋಪಕರಣ ಇರ್ಬೋದು, ಅದರ ಮೇಲೆ 1 ಇಂಚ್ ಧೂಳು ಕೂತಿರ್ತದೆ. ಕೆಲವೊಮ್ಮೆ ಅವರು ಉಪಯೋಗಿಸುವಂತಹ ಒಂದು ಟವೆಲ್ ಇರ್ಬೋದು ಅಥವಾ ಬೆಡ್ ಸ್ಪ್ರೆಡ್ ಇರ್ಬೋದು, ಅದರಲ್ಲಿ ಕೂಡ ಧೂಳಿರ್ತದೆ. ಸೊ ಇಂಥದ್ರದ್ದೆಲ್ಲ ಬಗ್ಗೆ ಅವರು ಜಾಗ್ರತೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ವಾರಕ್ಕೊಮ್ಮೆ ಅದನ್ನು ಬಿಸಿ ನೀರಿನಲ್ಲಿ ಒಗೆದು ಅದನ್ನು ಬಿಸಿಲಿಗೆ ಒಣಗಿಸಿ ಅದನ್ನು ಆ ಥರದ ಒಂದು ಜಾಗ್ರತೆಯನ್ನು ಕೂಡ ಮಾಡಬೇಕಾಗ್ತದೆ. ಅದು ನೆಕ್ಸ್ಟ್ ಪ್ರಿಕಾಷನ್ ತಗೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಅಲರ್ಜಿ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿದರೆ ಅದು ಎಮರ್ಜೆನ್ಸಿ ಆಗ್ತದೆ. ಅದು ಪೇಷಂಟ್ ನಾವು ಬರೀ ಟ್ಯಾಬ್ಲೆಟ್ ಕೊಟ್ಟು ಅದನ್ನು ಸರಿ ಮಾಡುವ ಸಾಧ್ಯತೆಗಳು ಅಂತ ಪ್ರಸಂಗದಲ್ಲಿ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪೇಷಂಟನ್ನು ಒಳರೋಗಿಯಾಗಿ ನಾವು ಅವರನ್ನು ಅಡ್ಮಿಟ್ ಮಾಡಿಕೊಳ್ತೇವೆ. ಅವರಿಗೆ ಇಂಜೆಕ್ಷನ್ ಶುರು ಮಾಡ್ತೇವೆ. ಕೆಲವೊಮ್ಮೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅಡ್ರನಲಿನ್ ಇಂಜೆಕ್ಷನ್, ಸ್ಟೀರಾಯ್ಡ್ ಇಂಜೆಕ್ಷನ್ ಈ ಥರದ್ದನ್ನು ಕೊಡಬೇಕಾಗ್ತದೆ. ಇನ್ನು ಕೆಲವರಿಗೆ ತುಂಬ ತೊಂದರೆ ಇರುವವರಿಗೆ ಆಕ್ಸಿಜನ್ ಕೊಡಬೇಕಾಗಿ ಕೂಡ ಬರಬಹುದು. ಈಗ ಒಂದು ಸಲ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದು ಪದೇ ಪದೇ ಪುನಃ ಪುನಃ ಬರುವಂತಹ ಚಾನ್ಸಸ್ಗಳುಂಟ? ಖಂಡಿತ ಇದೆ, ಅದನ್ನು ನಾನು ಆಗಲೇ ಹೇಳಿದ್ದು. ಈಗ ನಾವು ಕೊಡುವಂಥ ಮೆಡಿಸಿನ್ಸ್ ಏನಿದೆ ಅದು ತತ್ಕಾಲದ ಉಪಶಮನಕ್ಕೆ. ಈಗ ಅವರಿಗೆ ಈಗ ಸದ್ಯಕ್ಕೆ ಸಿಂಪ್ಟಮ್ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವು ಕೊಡುವಂಥದ್ದು. ಈಗ ಅವ್ರನ್ನ ಒಂದು ಲೆವೆಲ್ಲಿಗೆ ತಂದ ಮೇಲೆ ನಾನು ಆಗಲೇ ಹೇಳಿದಾಗೆ ಅವರು ಬಹಳ ಮುಂದೆ ಜಾಗ್ರತೆ ಮಾಡಬೇಕಾಗ್ತದೆ. ಹೆಚ್ಚಿನ ಸಲ ಅವರು ಜಾಗ್ರತೆಯಲ್ಲಿದ್ದರೆ ಅಷ್ಟು ಜೋರಾಗಿ ಬರುವಂಥ ಸಿಂಪ್ಟಮ್ಸ್ ಬರುವಂಥ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಬಂದರೂ ಕೂಡ ಅದು ಮೊದಲಿನಷ್ಟು ಜೋರು ಇರುವುದಿಲ್ಲ, ಒಂದು 2-3 ದಿವಸದ ಮಧ್ಯದಲ್ಲಿ, ಹೆಚ್ಚಂದರೆ ಒಂದು ವಾರದ ಮಧ್ಯದಲ್ಲಿ ಗುಣ ಆಗುವ ಸಾಧ್ಯತೆಗಳೇ ಜಾಸ್ತಿ. ಮತ್ತು ಸಾಮಾನ್ಯ ಜನರಿಗೆ ಒಂದು ಕಲ್ಪನೆ ಇದೆ, ನೀವೀಗ ಹೇಳಿದ್ರಿ ಏನಂತ ಹೇಳಿದರೆ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ. ಸ್ಟೀರಾಯ್ಡ್ ಅಂದ ಕೂಡಲೇ ಅದೊಂದು ಭಯಂಕರವಾದಂಥ ಒಂದು ಔಷಧಿ, ಅದು ಒಂದು ಸಲ ತಗೊಂಡ್ರೆ ಮತ್ತೆ ತಗೊಳ್ತಾನೆ ಇರಬೇಕು ಅಥವಾ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಈ ಸ್ಟೀರಾಯ್ಡ್ ಅನ್ನುವಂಥದ್ದು ಏನು ಮತ್ತು ಅದರ ಟ್ರೀಟ್ಮೆಂಟಿನ ಒಂದು ಕ್ರಮಗಳು ಹೇಗೆ? ಈ ಸ್ಟೀರಾಯ್ಡ್ ಅನ್ನುವಂಥದ್ದು ಈ ಅಲರ್ಜಿಗೆ ಒಂದು ರೀತಿಯ ಮ್ಯಾಜಿಕ್ ಡ್ರಗ್ ಇದ್ದ ಹಾಗೆ. ಯಾವುದೇ ಮೆಡಿಸಿನನ್ನು ನಾವು
ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿದರೆ ಅದು ಅಮೃತ, ಅದಕ್ಕಿಂತ ಜಾಸ್ತಿ ಉಪಯೋಗಿಸಿದರೆ ಅದು ವಿಷ. ಅದು ಸ್ಟೀರಾಯ್ಡಿಗೆ ಮಾತ್ರ ಅಲ್ಲ, ಉಳಿದ ಯಾವುದೇ ಥರದ ಮದ್ಯಕ್ಕೆ ಕೂಡ ಅದು ಆ್ಯಕ್ಚುಲಿ ಸಂಬಂಧಿಸಿದೆ. ಈ ಸ್ಟೀರಾಯ್ಡ್ ಅನ್ನುವಂಥದ್ದು ನಾವು ಅದು ಏನು ಹೇಳಬೇಕು ಅಂತ ಹೇಳಿದರೆ ಅದೊಂದು ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಆ ಕೆಟಗರಿಯಲ್ಲಿ ಬರ್ತದೆ. ಈಗ ಅಲರ್ಜಿಯಲ್ಲಿ ಆ್ಯಕ್ಚುಲಿ ಆಗುವುದು ಏನಂತ ಹೇಳಿದರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಟರಿ ಕಾಂಪೊನೆಂಟ್ಗಳು ಜಾಸ್ತಿ ಆಗೋದು, ನಮ್ಮ ದೇಹ ಅಲರ್ಜಿನಿಗೆ ರಿಯಾಕ್ಷನ್ ಕೊಡುವಂಥದ್ದು ಈ ಕ್ರಮದಿಂದಾಗಿ. ಇದಕ್ಕೆ ನಾವು ಕೊಡಬೇಕಾದ್ರೆ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸೇ ಕೊಡಬೇಕು ಇದಕ್ಕೆ ಚಿಕಿತ್ಸೆ ಮಾಡಬೇಕಾದ್ರೆ. ಹಾಗಾಗಲಿಕ್ಕೆ ಹೋಗಿ ನಾವು ಅದನ್ನು ಸ್ಟೀರಾಯ್ಡಿನ ಬಳಕೆಯನ್ನು ಮಾಡಲೇಬೇಕಾಗ್ತದೆ. ಈ ಸ್ಟೀರಾಯ್ಡ್ಸ್ ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದ ಹಾಗೆ ಬಾಯಿಯ ಮೂಲಕ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಕೊಡಬಹುದು, ಅಥವಾ ಇನ್ನು ಇಂಜೆಕ್ಷನ್ಗಳನ್ನಾಗಿ ಕೂಡ ಕೊಡಬಹುದು, ಅಥವಾ ನಾನು ಹೇಳಿದ ಹಾಗೆ ಮೂಗಿಗೆ ಸ್ಪ್ರೇ ರೂಪದಲ್ಲಿ ಕೂಡ ಉಪಯೋಗಿಸ್ಬೋದು. ನಮ್ಮ ಮೂಗಿನ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ನಾವು ಹೆಚ್ಚಿನ ಸಲ ಮೂಗಿನ ಸ್ಪ್ರೇಯನ್ನು ಕೊಡ್ತೇವೆ. ಈ ಮೂಗಿಗೆ ಸ್ಪ್ರೇ ಕೊಡೋದ್ರಿಂದ ನಮ್ಮ ದೇಹದಕ್ಕೆ ಒಳಗೆ ಹೋಗುವಂಥ ಸ್ಟೀರಾಯ್ಡು ಬಹಳ ಕಡಿಮೆ ಇರ್ತದೆ. ಇದೇನಿದ್ರೂ ಮೂಗಿನಲ್ಲಿ ಮಾತ್ರ ಕೆಲಸ ಮಾಡ್ತದೆ. ಹಾಗಾಗಲಿಕ್ಕೆ ಹೋಗಿ ಇದನ್ನು ಕೆಲವೊಮ್ಮೆ ನಾವು 1 ತಿಂಗಳು 3 ತಿಂಗಳು ಕೆಲವೊಮ್ಮೆ ಇನ್ನೂ ಜಾಸ್ತಿ ಸಮಯ ಕೂಡ ಉಪಯೋಗಿಸುತ್ತಿದೆ. ಅದರಲ್ಲಿ ಯಾವುದೇ ಥರದ ದೋಷ ಮತ್ತು ಅಥವಾ ಸೈಡ್ ಎಫೆಕ್ಟ್ಗಳು ಬರುವುದಿಲ್ಲ. ಯಾವಾಗ ನಾವು ಬಾಯಿಗೆ ಸ್ಟೀರಾಯ್ಡ್ ಕೊಡಲಿಕ್ಕೆ ಶುರು ಮಾಡ್ತೇವೆ ಅದು ಅವರ ತೂಕಕ್ಕೆ ಹೊಂದಿಕೊಂಡು ನಾವು ಒಂದು ಡೋಸ್ ಕ್ಯಾಲ್ಕುಲೇಟ್ ಮಾಡಿಕೊಡ್ತೇವೆ. ಅದನ್ನು ನಾವು ನಿಧಾನದಲ್ಲಿ ಅದನ್ನು ಒಂದು ಡೋಸ್ ಜಾಸ್ತಿ ಮಾಡಿಕೊಂಡು ಹೋಗಿ ಪೇಷಂಟಿಗೆ ಯಾವಾಗ ಅದರ ಉಪಯೋಗ ಜಾಸ್ತಿ ಕರೆಕ್ಟಾಗಿ ಸಿಗ್ತದೆ ಅದಾದ ಮೇಲೆ ಆ ಡೋಸನ್ನು ಸ್ವಲ್ಪ ದಿವಸ ಮೇಂಟೈನ್ ಮಾಡಿ ಮತ್ತು ಅದನ್ನೇ ನಿಧಾನದಲ್ಲಿ ಕಡಿಮೆ ಮಾಡಿಕೊಂಡು ಬಂದು ನಿಲ್ಲಿಸಬೇಕಾಗ್ತದೆ. ಸಾಧಾರಣ ಇದರನ್ನು 2-3 ವಾರದಲ್ಲಿ ಮಾಡಬೇಕು ನಾವು. ಇದಕ್ಕಿಂತ ಹೆಚ್ಚಾಗಿ ಸ್ಟೀರಾಯ್ಡ್ ಮುಂದುವರಿಸಿದರೆ ಸ್ವಲ್ಪ ಮಟ್ಟಿನ ತೊಂದರೆಗಳು ಬರಬಹುದು. ಹಾಗೆ ಬಾಯಲ್ಲಿ ಕೊಡುವಂಥ ಸ್ಟೀರಾಯ್ಡ್ ಮೆಡಿಸಿನ್ನು ಶುಗರ್ ಇರುವವರಿಗೆ ಅಂದರೆ ಡಯಾಬಿಟಿಸ್ ಇರುವವರಿಗೆ, ಹಾಗೆ ಹೈ ಬಿ ಪಿ ಇರುವವರಿಗೆ ಮತ್ತು ಇನ್ನು ಕೆಲವೊಂದು ತೊಂದರೆ ಇರುವವರಿಗೆ ಹಾಗಾಗಿ ಕೊಡಲಿಕ್ಕೆ ಬರುವುದಿಲ್ಲ. ಅಂತಹ ತೊಂದರೆ ಇರುವವರಿಗೆ ನಾವು ಆ್ಯಕ್ಚುಲಿ ಇದನ್ನು ಅವಾಯ್ಡ್ ಮಾಡ್ತೇವೆ. ಇನ್ನು ಇಂಜೆಕ್ಷನ್ ಟೈಪಿನಲ್ಲಿ ಕೊಡುವಂಥ ಸ್ಟೀರಾಯ್ಡ್ ನಾನು ಆಗಲೇ ಹೇಳಿದ ಹಾಗೆ ಒಳರೋಗಿಗಳಿಗೆ ಮಾತ್ರ, ಅದು ಹೆಚ್ಚಿನವರಿಗೆ ನಾವು ಕೊಡುವಂಥದ್ದು ತುಂಬ ಜಾಸ್ತಿ ಸಿಂಪ್ಟಮ್ಸ್ ಇದ್ದರೆ ಅಥವಾ ಅಸ್ತಮ ತರಹದ ಲಕ್ಷಣಗಳಿದ್ದರೆ. ಹಾಂ ಸರಿ. ಸಾಮಾನ್ಯವಾಗಿ ಇನ್ನೊಂದು ಕೇಳ್ತಾ ಇರುವಂಥ ಶಬ್ದ ಜನರಲ್ಲಿ ಅಂತ ಹೇಳಿದರೆ ಈ ಸೈನಸ್ ಪ್ರಾಬ್ಲಮ್ ಅಂತೇಳಿ, ಸಾಮಾನ್ಯ ಜನರು ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ಸೈನಸ್ ಪ್ರಾಬ್ಲಮ್ ಅಂದರೆ ಏನು ಡಾಕ್ಟರ್? ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಇದು ಸಾಧಾರಣ ನನಗೆ ದಿವಸಕ್ಕೆ ಒಬ್ಬರಾದರೂ ಬಂದು ನನಗೆ ಹೇಳ್ತಾರೆ, ಡಾಕ್ಟ್ರೆ ನನಗೆ ಸೈನಸ್ ಇದೆ. ನಿಜ ಹೇಳಬೇಕು ಅಂತ ಹೇಳಿದರೆ ಸೈನಸ್ ಅನ್ನುವಂಥದ್ದು ಒಂದು ಅಪಭ್ರಂಶ. ಜನರಿಗೆ ಸೈನಸ್ ಅಂದರೆ ನಿಜವಾಗಿ ಏನು ಅಂತ ಗೊತ್ತೇ ಇಲ್ಲ. ಮೂಗು ಕಟ್ಟಿದರೂ ಸೈನಸ್ಸೇ, ಶೀತ ಆದರೂ ಸೈನಸ್ಸೇ, ತಲೆನೋವು ಬಂದರೂ ಕೂಡ ಸೈನಸ್ಸೇ, ಇನ್ನು ಎಂಥದೋ ಒಂದು ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೂ ಕೂಡ ಸೈನಸ್ಸೇ. ಹೀಗಾಗಲಿಕ್ಕೆ ಹೋಗಿ ಹೆಚ್ಚಿನ ಸಲ ಈಗ ಯಾರೇ ಬಂದು ನನಗೆ ಸೈನಸ್ ಇದೆ ಅಂತ ಹೇಳಿದರೆ ನಾನು ಅವರಿಗೆ ಮೊದಲು ಕೇಳೋದು ನಿಮಗೆ ಏನಾಗ್ತದೆ, ಸೈನಸ್ ಅಂದರೆ ನಿಮ್ಮ ಅನಿಸಿಕೆ ಏನು? ಸೈನಸ್ ಅಂತ ಹೇಳಿದರೆ ನಮ್ಮ ಮೂಗಿನ ಪಕ್ಕದಲ್ಲಿ ಮತ್ತು ಮೂಗಿನ ಹಿಂದೆ ಇರುವಂಥ ಗಾಳಿ ತುಂಬಿದ ಕುಳಿಗಳು, ಅಂದರೆ ಎಂಟಿ ಸ್ಪೇಸ್ ಫಿಲ್ಡ್ ವಿತ್ ಏರ್. ಇದರಲ್ಲಿ ನಮಗೆ ಮೂಗಿನಲ್ಲಿ ಶೀತ ಆಗ್ತದಲ್ವ, ಅದೇ ಥರದ ಶೀತ ಸೈನಸ್ಸಿನೊಳಗೆ ಇರ್ತದೆ. ಮ್ಯೂಕಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಮೂಗಿನಲ್ಲಿ ಉಂಟು, ಹಾಗೆ ಸೈನಸ್ಸಿನಲ್ಲಿ ಕೂಡ ಉಂಟು. ಈ ಸೈನಸ್ಸಿನಲ್ಲಿರುವಂಥ ಶೀತ, ಆ ಮ್ಯೂಕಸ್ ಅನ್ನುವಂಥದ್ದು, ಅದು ಸೈನಸ್ಸಿನಿಂದ ಹೊರಗೆ ಮೂಗಿಗೆ ಬಂದು ಅದು ಹೆಚ್ಚಿನ ಸಲ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ನುಂಗ್ತೇವೆ. ಇನ್ನು ತುಂಬ ಅದರದ್ದು ಕ್ವಾಂಟಿಟಿ ಇದ್ದರೆ ಅದನ್ನು ಉಗಿತೇವೆ. ಯಾವಾಗ ಈ ಸೈನಸ್ಸಿನಲ್ಲಿ ಈ ಮ್ಯೂಕಸ್ ಅಥವಾ ಕಫ ಅಂತ ಜನ ಏನು ಹೇಳ್ತಾರೆ ಅದು ಬ್ಲಾಕ್ ಆಗ್ತದೆ, ಆವಾಗ ಈ ಸೈನಸ್ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸೈನಸ್ ತೊಂದರೆ ಅಂತ ಹೇಳಿದರೆ ಸೈನಸ್ಸಿನಲ್ಲಿ ತುಂಬಿದ ಕಫಕ್ಕೆ ಇನ್ಫೆಕ್ಷನ್ ಆಗುವಂಥದ್ದು. ಹಾಗೆ ಇನ್ಫೆಕ್ಷನ್ ಆಗುವಾಗ ತಲೆಭಾರ ಅದು ಮೊದಲು ಕಾಣಿಸಿಕೊಳ್ಳುವಂಥ ತೊಂದರೆ. ಅದರೊಟ್ಟಿಗೆ ನಾನು ಆಗಲೇ ಹೇಳಿದ ಹಾಗೆ ಇನ್ಫೆಕ್ಷನ್ ಅನ್ನುವಂಥದ್ದು ಇನ್ಫ್ಲಮೇಟರಿ ಕಾಂಪೊನೆಂಟಿಗೆ ಹೋಗ್ತದೆ. ಆಗ ಹೆಚ್ಚಿನವರಿಗೆ ಅದರೊಟ್ಟಿಗೆ ಮೂಗು ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮೂಗು ನೇಸಲ್ ಸ್ಟಫಿನೆಸ್ ಅಂತ ಹೇಳ್ತೇವೆ, ಉಸಿರಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುವಂಥದ್ದು, ಮೂಗು ಬಂದಾಗೋದು. ಹಾಗೆಯೇ ಮೂಗಿನಿಂದ ಕೂಡ ಸ್ವಲ್ಪ ಮಟ್ಟಿನ ಶೀತ, ಅದು ಸ್ವಲ್ಪ ಗಟ್ಟಿ ಶೀತ. ಈ ಅಲರ್ಜಿ ಶೀತಕ್ಕೂ ಸೈನಸ್ ಶೀತಕ್ಕೂ ವ್ಯತ್ಯಾಸ ಅಂತ ಹೇಳಿದರೆ ಅಲರ್ಜಿಯಲ್ಲಿ ಶೀತ ನೀರಾಗಿ ಬರ್ತದೆ, ಸೈನಸ್ ತೊಂದರೆಯಲ್ಲಿ ಶೀತ ಗಟ್ಟಿ ಇರ್ತದೆ, ಅದನ್ನು ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಮೂಗು ಗಟ್ಟಿಯಾಗಿ ಹಿಂಡಿದರೂ ಕೂಡ ಕೆಲವೊಮ್ಮೆ ಬರುವುದಿಲ್ಲ. ಯಾವಾಗ ಈ ಶೀತ, ಮೂಗು ಬಂದಾಗುವಿಕೆ, ತಲೆ ನೋವು, ತಲೆ ಶೂಲೆ, ಇದು ಮೂರು ಒಟ್ಟಿಗೆ ಇರ್ತದೆ, ಅಂಥವರಿಗೆ ಮಾತ್ರ ಅದು ಸೈನಸ್ ತೊಂದರೆ. ಅದು ಬಿಟ್ಟು ಈಗ ತಲೆ ಶೂಲೆ ಬೇರೆ ಬೇರೆ ಕಾರಣಗಳಿಗೂ ಬರಬಹುದು. ತಲೆನೋವು ಅಂತ ಹೇಳುವಂಥದ್ದು ಸೈನಸ್ ಒಂದೇ ಅಂತ ಹೇಳಿಯಲ್ಲ, ಜನರಿಗೆ ಟೆನ್ಷನ್ ಆದರೆ ಕೂಡ ತಲೆನೋವು ಬರ್ತದೆ. ಮೈಗ್ರೇನ್ ಅಂತ ಹೇಳುವಂಥದ್ದು ತೊಂದರೆಯಿಂದ ತಲೆನೋವು ಬರ್ತದೆ. ಹಾಗೆಯೇ ಕಣ್ಣಿನ ತೊಂದರೆ ಇದ್ದರೆ ತಲೆನೋವು ಬರ್ತದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ತಲೆ ನೋವು ಬರ್ತದೆ. ಇದರಲ್ಲಿ ಸೈನಸ್ ತೊಂದರೆಯಿಂದ ಬರುವಂಥ ತಲೆನೋವು ಖಾಲಿ ಸಾಧಾರಣ ಒಂದು 30% ಜನರಿಗೆ ಮಾತ್ರ. ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಡಾಕ್ಟ್ರಿ? ಸೈನಸ್ ತೊಂದರೆಗೆ ಹೇಗೆ ನಾನು ಆಗಲೇ ಹೇಳಿದಾಗೆ ಹೆಚ್ಚಿನ ಸಲ ಕಾರಣಗಳಿರ್ತದೆ.
ಇಲ್ಲದಿದ್ದರೆ ಹೆಚ್ಚಿನವರಿಗೆ ಎಲ್ಲರಿಗೂ ಈಗ ಮ್ಯೂಕಸ್ ಸೈನಸ್ಸಿನೊಳಗೆ ಉತ್ಪತ್ತಿ ಆಗಿಯೇ ಆಗ್ತದೆ, ಅದು ಯಾರಿಗೂ ಕೂಡ ಸೈನಸ್ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಹಾಗೆ ಸೈನಸ್ ತೊಂದರೆ ಬರಬೇಕಾದರೆ ಮೂಗಿನಲ್ಲಿಯೇ ಏನಾದರೂ ಒಂದು ಕಾರಣಗಳಿರ್ಬೋದು. ಅಂದರೆ ಈಗ ಪ್ರತಿಯೊಂದು ಸೈನಸ್ಸಿನಲ್ಲಿ ಕೂಡ ಆ ಕಫ ಹೊರಗೆ ಬರಲಿಕ್ಕೆ ಅದಕ್ಕೊಂದು ರಂಧ್ರ ಇರ್ತದೆ. ಆ ರಂಧ್ರ ಚಿಕ್ಕದಾಗಿರ್ಬೋದು ಅಥವಾ ಅದು ಯಾವುದೇ ಕಾರಣಕ್ಕೆ, ಅಂದರೆ ಅಲರ್ಜಿಯಿಂದಾಗಿ ಕೆಲವೊಮ್ಮೆ ಬಂದಾಗಿರ್ಬೋದು ಅಥವಾ ಇನ್ಫೆಕ್ಷನಿಂದ ಕೂಡ ಬಂದಾಗಿರ್ಬೋದು. ಬಂದಾದ ಮೇಲೆ ಸೈನಸ್ಸಿನೊಳಗಿನ ಕಫ ಹೊರಗೆ ಬರುವುದಿಲ್ಲ, ಅದು ಸೈನಸ್ಸಿನಲ್ಲಿಯೇ ಉಳಿಬೋದು. ಇನ್ನು ಕೆಲವೊಮ್ಮೆ ಮೂಗಿನ ಕಂಬ, ನಾವು ಎರಡು ಮೂಗಿನ ಮಧ್ಯೆ ಒಂದು ಮೂಗಿನ ಕಂಬ ಅಂತ ಇರ್ತದೆ, ಎರಡು ಮೂಗಿನ ರಂಧ್ರದ ಮಧ್ಯೆ, ಅದು ಕೆಲವೊಮ್ಮೆ ತುಂಬ ಅದು ಬೆಂಡಾದದ್ದಿದ್ದರೆ ಅದು ಕೆಲವೊಮ್ಮೆ ಈ ಸೈನಸ್ಸಿನಿಂದ ಹೊರಬರುವ ಕುಳಿಗಳನ್ನು ಬಂದು ಮಾಡಬಹುದು. ಇನ್ನು ಕೆಲವರಿಗೆ ಅವರಿಗೆ ಇಮ್ಯುನಿಟಿಯೇ ಕಡಿಮೆ ಇದ್ದು ಸೈನಸ್ಸಿನಲ್ಲಿ ಕಫ ಉತ್ಪತ್ತಿ ಹೆಚ್ಚಾಗಬಹುದು. ಹೀಗಿದ್ದೆಲ್ಲ ಕಾರಣಗಳಿಂದ ಇರ್ಬೋದು ಸೈನಸ್ ತೊಂದರೆ ಬರುವುದಿರ್ಬೋದು. ಅಂಥ ಯಾವುದೇ ಕಾರಣಗಳು ನಮಗೆ ಐಡೆಂಟಿಫೈ ಮಾಡಲಿಕ್ಕಾದರೆ ಆ ಕಾರಣವನ್ನು ನಾವು ಫಸ್ಟು ಚಿಕಿತ್ಸೆ ಮಾಡಬೇಕು. ಅಂದರೆ ನಾವು ಫಸ್ಟಿಗೆ ಒಂದು ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೇವೆ, ಈ ಸೈನಸ್ಸಿದ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಅದರಲ್ಲಿ ನಮಗೆ ನಿಜವಾಗಿ ಸೈನಸ್ಸಿನಲ್ಲಿ ಕಫ ಬ್ಲಾಕ್ ಆಗಿದೆ ಅಂತ ಗೊತ್ತಾಗ್ತದೆ. ಕಫ ಬ್ಲಾಕ್ ಆದರೆ ಯಾವ ಸೈನಸ್ಸಿನ ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ಹಾಗೆಯೇ ಮೂಗಿನಲ್ಲಿ ಏನಾದರೂ ಸ್ಟ್ರಕ್ಚರಲ್ ಡಿವಿಯೇಷನ್ಸ್, ನಾನಾಗಲೇ ಹೇಳಿದ ಹಾಗೆ ಬೆಂಡ್ ಇರುವಂಥದ್ದು, ಆ ಥರದ್ದೆಲ್ಲ ಸಮಸ್ಯೆ ಉಂಟಂತ ಗೊತ್ತಾಗ್ತದೆ. ಅಂತಹ ಸಮಸ್ಯೆ ಇದ್ದರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ. ಆದರೆ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಮೊದಲು ನಾವು ಸಾಧಾರಣ ಕಡಿಮೆ ಅಂತ ಹೇಳಿದರೂ ಒಂದು 3-4 ವಾರ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ. ಸೈನಸ್ ತೊಂದರೆಗೆ ಮುಖ್ಯವಾಗಿ ಕೊಡುವಂಥ ಮೆಡಿಸಿನ್ ಆಂಟಿಬಯೋಟಿಕ್. ಇದು ಎಲ್ಲ ಹೆಚ್ಚಿನವರಿಗೆ ಈಗ ಅನುಭವಕ್ಕೆ ಬಂದಿರ್ತದೆ. ಸಾಧಾರಣ ಯಾವುದೇ ಥರದ ಶೀತ ಆಗಿದ್ದೆಲ್ಲ ತೊಂದರೆ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ಕೆಲವರು 3 ದಿವಸ, ಕೆಲವರು 5 ದಿವಸದ ಆಂಟಿಬಯೋಟಿಕ್ ಎಲ್ಲ ತಗೊಳ್ತಾರೆ, ಕಡಿಮೆಯೂ ಆಗ್ತದೆ. ಆದರೆ ಈ ಸೈನಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಗೆ ಸಾಧಾರಣ ಕಡಿಮೆ ಅಂತ ಹೇಳಿದರೂ ಒಂದು 2 ವಾರದ ಆಂಟಿಬಯೋಟಿಕ್ ಸತತವಾಗಿ ಹೋಗಬೇಕಾಗ್ತದೆ. ಯಾಕೆಂದರೆ ಮೂಳೆಯೊಳಗೆ ಹೋಗಿ ಕೆಲಸ ಮಾಡುವಂಥ ಆಂಟಿಬಯೋಟಿಕ್ ಮಾತ್ರ ಕೊಡಲಿಕ್ಕೆ ಸಾಧ್ಯ, ಅದು ಎಲ್ಲ ಆಂಟಿಬಯೋಟಿಕ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲ ಆಂಟಿಬಯೋಟಿಕ್ ಕೂಡ ಮೂಳೆಯೊಳಗೆ ಹೋಗಿ 100% ಕೆಲಸ ಮಾಡೋದಿಲ್ಲ. ಹಾಗೆ ಒಂದು ಲಾಂಗ್ ಡ್ಯೂರೇಷನ್ ಆಫ್ ಆಂಟಿಬಯೋಟಿಕ್ ಅನ್ನೋದು ಮುಖ್ಯ. ಅದಾದ ಮೇಲೆ ಆ ಕಫ ನೀರಾಗಬೇಕು. ನಾನು ಮೊದಲೇ ಹೇಳಿದ ಹಾಗೆ ಗಟ್ಟಿ ಕಫ ಇದರಲ್ಲಿ, ಆ ಗಟ್ಟಿ ಕಫ ಸಾಧಾರಣ ಅದಕ್ಕದೇ ಹೊರಗೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮ್ಯೂಕೋಲೈಟಿಕ್ ಅಂತ ಹೇಳುವಂಥ ಒಂದು ಮೆಡಿಸಿನ್ ಇದೆ, ಅದನ್ನು ಕೂಡ 2-3 ವಾರ ಕೊಡ್ತೇವೆ. ಮತ್ತು ತುಂಬ ಇನ್ಫ್ಲಮೇಷನ್ ಇದ್ದರೆ ಒಂದು ಆಂಟಿಹಿಸ್ಟಮಿನಿಕ್ ಅಂತ, ಅದು ಕೂಡ ಸ್ವಲ್ಪ ಒಂದು 2-3 ವಾರ ಅದು ಕೂಡ ಬೇಕಾಗ್ತದೆ. ಇನ್ನು ಮೂಗಿನ ಸೈನಸ್ಸಿನ ಒಳಗಡೆ ರಂಧ್ರವನ್ನು ಅಗಲ ಮಾಡಲಿಕ್ಕೆ ಒಂದು ಮೂಗಿನ ಡ್ರಾಪ್ಸ್ ಬರ್ತದೆ, ಅದನ್ನು ಕೂಡ ಕೊಡಬೇಕಾಗ್ತದೆ. ಇದರೊಟ್ಟಿಗೆ ಜನರಿಗೆ ನಾವು ಬಿಸಿ ನೀರಿನ ಆವಿ, ಸ್ಟೀಮ್ ಇನ್ಹಲೇಷನ್ ಅಂತ ಏನು ಹೇಳ್ತೇವಲ್ಲ, ಅದನ್ನು ತಗೊಳ್ಳಿಕ್ಕೆ ಕೂಡ ಹೇಳ್ತೇವೆ. ಹೀಗೆ ಎಲ್ಲ ಒಂದು ಕನಿಷ್ಠ ಪಕ್ಷ ಒಂದು 3-4 ವಾರ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಇದೆಲ್ಲ ಮಾಡಿದಾಗ ಏನಾಗ್ತದೆ, ಒಳಗಿನ ಇನ್ಫ್ಲಮೇಟರಿ ಕಾಂಪೊನೆಂಟು ಬಹಳ ಕಡಿಮೆ ಆಗ್ತದೆ, ಪೇಷೆಂಟಿಗೆ ರಿಲೀಫ್ ಬರ್ತದೆ, ಹೆಡ್ಡೇಕ್ ಹೋಗ್ತದೆ, ಮೂಗಿನಲ್ಲಿ ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಇದ್ದರೆ ಅದು ಸರಿ ಆಗ್ತದೆ, ಇದೆಲ್ಲ ತೊಂದರೆಗಳು ಕಡಿಮೆ ಆಗ್ತದೆ. ಅದಾದ ಮೇಲೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿ ನೋಡಿ ಎಲ್ಲಿ ತೊಂದರೆ ಇದೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಸರಿ ಮಾಡ್ತೇವೆ. ಅಂದರೆ ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ಓಪನ್ ಪ್ರೊಸೀಜರ್ಸ್ ಇತ್ತು ಸೈನಸ್ ತೊಂದರೆಗೆ, ಈಗ ಎಲ್ಲ ಕೂಡ ಮೂಗಿನ ಒಳಗಿಂದ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳ್ತೇವೆ, ಅದನ್ನು ಮಾಡ್ತೇವೆ. ಅಂದರೆ ನಾವು ಎಂಡೋಸ್ಕೋಪನ್ನು ಮೂಗಿನೊಳಗೆ ಹಾಕಿ ಅದನ್ನು ಒಂದು ಲೈಟ್ ಸೋರ್ಸ್ ಅಂತ ಇರ್ತದೆ, ಅದನ್ನು ಕನೆಕ್ಟ್ ಮಾಡಿಕೊಂಡು ಮೂಗಿನಲ್ಲಿ ಪ್ರತಿಯೊಂದು 1 ಮಿಲಿಮೀಟರ್ ಇರುವಂಥ ಜಾಗ ನಮಗೆ 1 ಸೆಂಟಿಮೀಟರ್ ಆಗಿ ದೊಡ್ಡದಾಗಿ ಕಾಣ್ತದೆ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಅದನ್ನು ಓಪನ್ ಮಾಡಿ ಸೈನಸ್ಸಿನಲ್ಲಿರುವಂಥ ಕಫ ತೆಗೆದು ಆ ಸೈನಸ್ಸಿನ ಹೊಟ್ಟೆಯನ್ನು ದೊಡ್ಡದು ಮಾಡ್ತೇವೆ. ಆಗ ಏನಾಗ್ತದೆ, ಮುಂದೆ ಈ ಸೈನಸ್ಸಿನಲ್ಲಿ ಕಫ ಬೈ ಚಾನ್ಸ್ ತುಂಬಿದರೂ ಕೂಡ ಅದು ಅದಕ್ಕದೇ ಡ್ರೈನ್ ಆಗ್ತದೆ. ಹೀಗಿದ್ದು ಮಾಡುವಂಥ ಪ್ರೊಸೀಜರಿಗೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳ್ತೇವೆ. ಅದು ಮಾಡಿದವರಿಗೆ ಹೆಚ್ಚಿನ ಸಲ ಸೈನಸ್ ತೊಂದರೆಯಿಂದ ರಿಲೀಫ್ ಸಿಗ್ತದೆ. ಈ ಸೈನಸ್ ಕಂಪ್ಲೀಟ್ ಕ್ಯೂರ್ ಆಗುವಂಥದ್ದ? ಖಂಡಿತ, ಇದು 100% ಕ್ಯೂರಬಲ್ ಕಂಡೀಷನ್ ಅಂತ ಹೇಳಿದರೆ ನಾವು ಅದಕ್ಕೆ ಕರೆಕ್ಟಾದ ಸರಿಯಾದ ಒಂದು ಕಾರಣ ಏನಿದೆ ಅಂಥೇಳಿ ಅದನ್ನು ನಾವು ಮೊದಲು ಮೆಡಿಸಿನ್ ಮೂಲಕ ಸರಿ ಮಾಡಬೇಕು. ಆಮೇಲೆ ಎಲ್ಲಿ ತೊಂದರೆಗಳಿದೆ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಕರೆಕ್ಟ್ ಮಾಡಬೇಕಾಗ್ತದೆ. ಇದೆರಡೂ ಸೇರಿ ಮಾಡಿದರೆ ಈ ಸೈನಸ್ ತೊಂದರೆ ಅನ್ನುವಂಥದ್ದು ಖಂಡಿತವಾಗಿ ಗುಣ ಮಾಡ್ಬೋದು. ಆದರೆ ಅದೇ ಉತ್ತರ ಅಲರ್ಜಿಗೆ ಹೇಳುವಂಥದ್ದಲ್ಲ, ಯಾಕಂದರೆ ನಾನು ಆಗಲೇ ನಿಮಗೆ ಹೇಳಿದಾಗೆ ಅಲರ್ಜಿಗೆ ಕೆಲವೊಮ್ಮೆ 100% ಗುಣ ಅಂತ ಮಾಡಲಿಕ್ಕೆ ಕಷ್ಟ, ಅದನ್ನು ಕಂಟ್ರೋಲಿಗೆ ತರಬಹುದು. ಆದರೆ ಸೈನಸ್ ತೊಂದರೆಗೆ 100% ಗುಣ ಮಾಡು. ಒಳ್ಳೆಯದು ಡಾಕ್ಟ್ರೆ. ಮುಖ್ಯವಾಗಿರುವಂತಹ ಎರಡು ವಿಷಯಗಳು ಸೈನಸ್ ಮತ್ತು ಅಲರ್ಜಿ, ಇದರ ಬಗ್ಗೆ ತಾವು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತಮಗೂ ಧನ್ಯವಾದಗಳು.